ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ವೈಷ್ಣವಿ ಕಿಚನ್ ವ್ಲಾಗ್ಸ್. ನನ್ನ ಇವತ್ತಿನ ರೆಸಿಪಿ ಎಗ್ ಮಸಾಲ ಅಥವಾ ಎಗ್ ಗ್ರೇವಿ, ಎಗ್ ಕರಿ ಏನಾದರೂ ಹೇಳ್ಬೋದು ರೀ. ಇದು ಇನ್ಸ್ಟಂಟಾಗಿ ಫಾಸ್ಟಾಗಿ 10 ನಿಮಿಷದಾಗ ಮಾಡ್ಕೋಬೋದು ಈ ರೆಸಿಪಿನ. ಯಾವುದೇ ಮಸಾಲೆನೂ ರುಬ್ಬದೆ ಹಾಗೆ ಮಾಡ್ಕೋಬೋದು ರೀ ಫಾಸ್ಟಾಗಿ. ಈ ಥರ ಗ್ರೇವಿ ಹೆಂಗೆ ಮಾಡೋದು ಅಂತ ನಾನು ಇವತ್ತು ತೋರಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಯಾರ್ಯಾರು ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ, ಹಾಗೂ ಬೆಲ್ ಐಕನನ್ನು ಪ್ರೆಸ್ ಮಾಡಿರಿ ಫ್ರೆಂಡ್ಸ್. ನನ್ನ ವಿಡಿಯೋ ನಿಮಗೆ ಮೊದಲು ನೋಟಿಫಿಕೇಷನ್ ಬರುತ್ತೆ. ಬರ್ರಿ ಫ್ರೆಂಡ್ಸ್, ಹೆಂಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಇದಕ್ಕೆ 1-4 ಟೊಮೆಟೊ ತೊಗೊಂಡಿನಿ ರೀ ನಾನು, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಉಪ್ಪು, ಖಾರ, ಮಸಾಲೆ ಪುಡಿ, ಅರಿಶಿನ ಪುಡಿ, ಮತ್ತು 1-6 ಎಗ್ ತೊಗೊಂಡಿನಿ ರೀ. ಉಪ್ಪು, ಖಾರ ಮತ್ತು ಮಸಾಲೆ ಪುಡಿ, ಈಗ 1-6 ಎಗ್ಗಿಗೆ ಎಷ್ಟು ಬೇಕೋ ಅಷ್ಟು ತೊಗೊಂಡೀನಿ. ಖಾರ ನೋಡಿ ಹಾಕೋರಿ ಫ್ರೆಂಡ್ಸ್, ನಿಮಗೆ ಕಡಿಮೆ ಬೇಕಂದರೆ ಕಡಿಮೆ ಹಾಕ್ಕೊಳ್ಬೋದು, ಜಾಸ್ತಿ ಬೇಕಂದರೆ ಜಾಸ್ತಿ ಹಾಕೋಬೋದು. ಇವಾಗ 4 ಟೊಮೆಟೊನ ಸಣ್ಣಾಗಿ ಹೆಚ್ಕೊಂಡು ನಾನಿಲ್ಲೇ ಒಂದು ಸಣ್ಣ ಪಾತ್ರೆ ಒಳಗೆ ಹಾಕ್ಕೊಂಡು ಸ್ವಲ್ಪ ಮೆತ್ತಗೆ ಮಾಡ್ಕೊತೀನಿ ರೀ. ಇದನ್ನ ಸಣ್ಣ ಉರಿ ಒಳಗೆ ಇಟ್ಕೊಂಡು 1-10 ನಿಮಿಷ ಬೇಯಿಸ್ಕೋಬೇಕ್ರಿ. ಜೋರು ಇಡಬೇಡ್ರಿ, ಮತ್ತು ಟೊಮೆಟೊ ಎಲ್ಲ ಫುಲ್ ಹೊತ್ತು ಬಿಡ್ತೈತಿ. ಹಾಗಾಗಿ ಇದನ್ನ ಸಣ್ಣ ಇಟ್ಕೊಂಡು ನೋಡ್ತಾ ಇರ್ಬೋದು ರೀ ಎಷ್ಟು ಫುಲ್ ಮೆತ್ತಗಾಗೈತಿ. ಈ ಥರ ನಾನು ಯಾಕೆ ಮಾಡ್ಕೊತೀನಿ ಅಂತ ಹೇಳಿದ್ರೆ, ಇಲ್ಲಿ ಯಾವುದೇ ಮಸಾಲೆನೂ ನಾವು ರುಬ್ಬಿ ಹಾಕಾಕತ್ತಿಲ್ಲ, ಹಾಗೆ ಮಾಡ್ಕೊಳಕತ್ತೀವಿ. ಈ ಥರ ಮಾಡೋದ್ರಿಂದ ಗ್ರೇವಿ ಮಸ್ತಾಗುತ್ತೆ ರೀ. ಟೊಮೆಟೊ ನಡುವು ನಡುವ ಸಿಪ್ಪಿ ಸಿಪ್ಪಿ ದಪ್ಪ ದಪ್ಪಾಗಿ ಬರೋಂಗಿಲ್ಲ, ಈ ಥರ ಸಾಫ್ಟ್ ಮಾಡ್ಕೊಳ್ಳೋದ್ರಿಂದ. ಇವಾಗ ಇದಕ್ಕೆ ಉಪ್ಪು ಮತ್ತು ಖಾರದ ಪುಡಿ 1-2 ಚಮಚದಷ್ಟು ಖಾರದ ಪುಡಿ ಹಾಕ್ಕೊಂಡೇನಿ ರೀ ನಾನು. ನಿಮಗೆ ಜಾಸ್ತಿ ಬೇಕಂದರೆ ಜಾಸ್ತಿ ಹಾಕ್ಕೋಬೋದು. ಮತ್ತು ಮಸಾಲೆ ಪುಡಿ ರೀ, ಇದನ್ನು ಅಷ್ಟೇ ನಾನು ಮನೆಯಾಗ ಮಾಡ್ಕೊಂಡೀನಿ. ಈ ಥರ ಮಸಾಲೆ ಪುಡಿ ಹಾಕ್ಕೊಂಡ್ರೆ ಭಾಳ ಮಸ್ತಾಗುತ್ತೆ ರೀ. ಈ ಥರ ನಾನು ಡಿಸ್ಕ್ರಿಪ್ಷನ್ನಾಗ ಬೇಕಂದ್ರೆ ಹಾಕಿರ್ತೀನಿ ನೋಡಿರಿ. ಒಂದು ಸಲ ಇದನ್ನು ಮಾಡಿಟ್ಕೊಂಡ್ರೆ ವೆಜ್ಜು ನಾನ್ ವೆಜ್ ಎಲ್ಲದಕ್ಕೂ ಮಸ್ತಾಗುತ್ತೆ ರೀ ಇದು. ಇವಾಗ ಅರಿಶಿನ ಪುಡಿ ಮತ್ತು ಸಣ್ಣಾಗಿ ಹೆಚ್ಚಿಟ್ಕೊಂಡಿದ್ದ ಕೊತ್ತಂಬರಿ ಸೊಪ್ಪು, ಇದನ್ನು ಎಲ್ಲನೂ ಈಗ ಚೆಂದಾಗಿ ಕಲಸ್ಕೋಬೇಕು ರೀ. ಮ್ಯಾರಿನೇಟ್ ಮಾಡ್ಕೋಬೋದು, ಇದನ್ನು ನೋಡ್ತಾ ಇರ್ಬೋದು. ಹಿಂಗ ಫುಲ್ಲು ಚಲೋತ್ನಂಗೆ ಮಿಕ್ಸ್ ಮಾಡ್ಕೋಬೇಕು ರೀ ಫ್ರೆಂಡ್ಸ್. ಇದನ್ನ ನೋಡಿರಿ, ಈ ಥರ ನೋಡಿರಿ ಸಾಫ್ಟ್ ಮಾಡ್ಕೊಳ್ಳೋದ್ರಿಂದ ಟೊಮೆಟೊ ನಾವು ಫಾಸ್ಟಾಗಿ ಗ್ರೇವಿ ಆಗುತ್ತೆ ರೀ. ಯಾವುದೇ ಟೊಮೆಟೊ ಗ್ರೇವಿ ಒಳಗೆ ಬರೋಂಗಿಲ್ಲ, ಹಾಗಾಗಿ ಈ ಟ್ರಿಕ್ ನಾನು ಫಾಲೋ ಮಾಡ್ತೀನಿ ಯಾವಾಗೂ. ನೆಕ್ಸ್ಟ್ ಈಗ 1 ಬಾಳ್ಗಿ ಒಳಗೆ ಎಣ್ಣೆ ಕಾಯಕ್ಕೆ ಇಟ್ಕೊಂಡೀನಿ. ಎಣ್ಣೆ ಕಾದಾದಮೇಲೆ ಸಣ್ಣ ಇಟ್ಕೊಂಡು ಎಲ್ಲ ಮಸಾಲೆನ ಮಿಕ್ಸ್ ಮಾಡಿ ಇಟ್ಕೊಂಡಿದ್ವಲ್ಲ ರೀ, ಇದನ್ನ ಇವಾಗ ಈ ಮಸಾಲೆಗೆ ಹಾಕ್ಕೊಳಕತ್ತೆ, ಎಣ್ಣೆಗೆ ಹಾಕ್ಕೊಳತ್ತೀನಿ ರೀ ಫ್ರೆಂಡ್ಸ್. ನೋಡ್ತಾ ಇರ್ಬೋದು ರೀ, ಈ ಥರ ಹಾಕ್ಕೊಳ್ಳೋದ್ರಿಂದ ಮಸಾಲ ಮಸ್ತಾಗುತ್ತೆ, ಮತ್ತು ಎಣ್ಣೆ ಬಿಟ್ಕೊತೈತಿ ಮಸಾಲೆ. ಈ ಥರ ಎಣ್ಣೆ ಕಾದ್ಮೇಲೆನ ಸಣ್ಣೂರಿ ಮಾಡಿಕೊಂಡು ಈ ಥರ ಹಾಕ್ಕೋಬೇಕು ರೀ. ನೋಡ್ತಾ ಇರ್ಬೋದು ರೀ ಫ್ರೆಂಡ್ಸ್, ನೋಡಿರಿ ಟೊಮೆಟೊ ಮೆತ್ತಗೆ ಮಾಡ್ಕೊಳ್ಳೋದ್ರಿಂದ ಫಾಸ್ಟಾಗಿ ಗ್ರೇವಿ ರೆಡಿ ಆಗ್ತೈತಿ. ಮತ್ತೀಗ ಸಡನ್ನಾಗಿ ಗೆಸ್ಟ್ ಬಂದಿರ್ತಾರೆ ರೀ ಫ್ರೆಂಡ್ಸ್, ಕರೆಂಟ್ ಇಲ್ಲ ಅಂತ ತಿಳ್ಕೊರಿ, ಆವಾಗ ಯಾವುದೇ ಥರ ಮಸಾಲೆನೂ ರುಬ್ಬದೆ ಇರೋ ಹಾಗೆ ಈಸಿಯಾಗಿ ಫಾಸ್ಟಾಗಿ ಈ ರೆಸಿಪಿನ ಮಾಡ್ಕೊಂಬಿಡ್ಬೋದು. ಮಸ್ತ್ ಎಗ್ ಕರಿನೂ ರೆಡಿ ಆಗ್ತೈತಿ, ಟೇಸ್ಟಿನೂ ಆಗುತ್ತೆ ನೋಡಿರಿ. ಇವಾಗ ಇದನ್ನು ಮುಚ್ಚಳ ಮುಚ್ಚಿ 1-5 ನಿಮಿಷ ರೀ, ಭಾಳ ತಿನ್ನಬೇಡ, 1-5 ನಿಮಿಷ ಇದನ್ನು ಮುಚ್ಚಿ ಇಟ್ಕೋಬೇಕು. ಇವಾಗ ಇದಕ್ಕೆ ಈ ಮಸಾಲೆಗೆ ನಾನು ಎಗ್ ಡ್ರಾಪ್ ಮಾಡೋದು ಹೆಂಗಂತ ಒಂದು ಟ್ರಿಕ್ ಒಳಗೆ ತೋರಿಸ್ತೀನಿ ನಿಮ್ಗೆ. ಈಗ ನೋಡಿರಿ, ಸಣ್ಣದು ಒಂದು ಗ್ಲಾಸ್ ತೊಗೊಂಡಿನಿ, ಅದಕ್ಕೀಗ 1 ಎಗ್ ಒಡೆದು ಹಾಕ್ಕೊಳತ್ತೀನಿ. ಒಡೆದು ಹಾಕ್ಕೊಂಡು ಇದನ್ನು ಸ್ಲೋ ಆಗಿ ಡ್ರಾಪ್ ಮಾಡ್ಕೋಬೇಕು ರೀ. ಈ ಥರ ಮಾಡೋದ್ರಿಂದ ನೋಡಿರಿ ಫ್ರೆಂಡ್ಸ್, ಈ ಮಸಾಲೆ ಒಳಗೆ ಎಗ್ ಎಲ್ಲ ಸ್ಪ್ರೆಡ್ ಆಗೋಂಗಿಲ್ಲ, ಒಂದೇ ಕಡೆ ಆಗುತ್ತೆ, 1 ಎಗ್ ಫುಲ್ ಸರ್ವ್ ಮಾಡೋಕ್ಕೂ ಸರಿ ಆಗ್ತೈತೆ ರೀ ಫ್ರೆಂಡ್ಸ್. ಈ ಥರ ನಾನು ಯಾವಾಗೂ ಹಿಂಗೆ ಮಾಡ್ತೀನಿ ನೋಡಿರಿ. ನೀವು ಈ ಟ್ರಿಕ್ ಯೂಸ್ ಮಾಡಿರಿ ಫ್ರೆಂಡ್ಸ್, ಮಸ್ತಾಗುತ್ತೆ, ಎಲ್ಲ ಕಡೆಯೂ ಮಸಾಲೆ ಸ್ಪ್ರೆಡ್ ಆಗೋಂಗಿಲ್ಲ ಮಸಾಲೆ ಒಳಗಿದೆ. ಹಾಗಾಗಿ ನಾನು ಈ ಟ್ರಿಕ್ ಫಾಲೋ ಮಾಡ್ತೀನಿ. ಈ ಟ್ರಿಕ್ ನಿಮಗೆಲ್ಲ ಇಷ್ಟ ಆಗಿದ್ರೆ ನಂಗೆ ಒಂದು ಕಮೆಂಟ್ಸ್ ಒಳಗೆ ಬರೋದು ತಿಳಿಸೋದನ್ನು ಮರಿಬೇಡ್ರಿ ಫ್ರೆಂಡ್ಸ್. ನೋಡಿರಿ, ಇದೇ ಥರನ ಎಲ್ಲ ಎಗ್ಗೂ ನಾನು ಒಡೆದು ಹಾಕ್ಕೊಳಕತ್ತೀನಿ. ಇದನ್ನು ಹಾಕಿದ್ಮೇಲೆ ಮುಚ್ಚಳ ಮುಚ್ಚಿ ಕರೆಕ್ಟ್ 1-10 ನಿಮಿಷ ಇದನ್ನು ಸಣ್ಣ ಉರಿ ಒಳಗೆ ಬಿಟ್ಬಿಡ್ಬೇಕು. ನೋಡ್ತಾ ಇರ್ಬೋದು ರೀ, ಫುಲ್ ಮಸ್ತ್ ಕುದ್ದಾವಿವು ಎಗ್. ನೋಡ್ತಾ ಇರ್ಬೋದು ಗ್ರೇವಿನೂ ರೆಡಿ ಆಗೈತಿ. ಈ ಥರ ನೀವು ಫ್ರೆಂಡ್ಸ್ ಟ್ರೈ ಮಾಡಿರಿ, ಮತ್ತು ಹೆಂಗಾಗೈತಿ ಅಂತೇಳಿ ನಂಗೆ ಕಮೆಂಟ್ಸ್ ಒಳಗೆ ಬರೋದು ತಿಳಿಸಿರಿ ಫ್ರೆಂಡ್ಸ್.
ಇವಾಗ ನೋಡ್ರಿ ಇನ್ನೊಂದು ಟ್ರಿಕ್ ಏನಂತಂದ್ರೆ ಈ ಥರ ಒಡೆದು ಹಾಕೊತೇವಲ್ರಿ ಈ ಗ್ರೇವಿಗೆ ಆಲ್ಮೋಸ್ಟ್ ಒಂದು ಸ್ವಲ್ಪ ನಾನ್ ಸ್ಟಿಕ್ ಯೂಸ್ ಮಾಡಿರಿ, ಇಲ್ಲ ಅಂದರೆ ಪರವಾಗಿಲ್ಲ. ಈ ಥರ ನಾನ್ ಸ್ಟಿಕ್ ಯೂಸ್ ಮಾಡೋದ್ರಿಂದ ಎಗ್ ನೋಡ್ರಿ ಕೆಳಗೆ ತಳ ಹಿಡಿಯಂಗಿಲ್ಲ, ಫುಲ್ ಎಗ್ ಹೆಂಗೆ ಬರ್ತೈತಿ ಅಂಥೇಳಿ ಒಂದೊಂದು ಎಗ್ ನೋಡ್ತಾ ಇರ್ಬೋದು. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ರೆ ನೀವು ಇದನ್ನು ಟ್ರೈ ಮಾಡಿರಿ, ಹಾಗೂ ನನಗೆ ಕಮೆಂಟ್ಸ್ ಒಳಗೆ ಬರೋ ತಿಳಿಸೋದನ್ನು ಮರಿಬೇಡ್ರಿ ಫ್ರೆಂಡ್ಸ್. ನೋಡ್ತಾ ಇರ್ಬೋದು ಇವಾಗ ಎಗ್ ಮಸಾಲ ಫಾಸ್ಟಾಗಿ ಈಸಿಯಾಗಿ ಹೆಂಗೆ ಮಾಡೋದು ಅಂತ ನಾನು ತೋರಿಸ್ಕೊಟ್ಟಿನಿ. ಇದು ರೊಟ್ಟಿ ಚಪಾತಿ ನಾನು ರೈಸಿಗಂತೂ ಬಿಸಿ ಬಿಸಿ ರೈಸಿಗಂತೂ ಹಾಕ್ಕೊಂಡು ತಿಂದ್ರೆ ವಾವ್ ಸೂಪರಾಗಿರ್ತೈತ್ರಿ ಫ್ರೆಂಡ್ಸ್. ನೀವು ಇದನ್ನು ಟ್ರೈ ಮಾಡಲೇಬೇಕಾದ ರೆಸಿಪಿ ಅಂತಲೇ ಹೇಳ್ಬೋದು. ಸೂಪರ್ ಅಂದರೆ ಸೂಪರ್ ಟೇಸ್ಟಿಯಾಗಿರೋ ರೆಸಿಪಿ, ಫಾಸ್ಟಾಗಿ ಮಾಡ್ಕೋಬೋದು ಅಲ್ವಾ ಫ್ರೆಂಡ್ಸ್. ನೀವು ಇದನ್ನು ಟ್ರೈ ಮಾಡಿರಿ, ಮತ್ತು ನನಗೆ ಯಾವಾಗಲೂ ಹೀಗೆ ಸಪೋರ್ಟ್ ಮಾಡಿರಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.